ಹಾಯ್ ಹಲೋ, ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಗೈಸ್? ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಇವತ್ತು ರ್ಯಾಂಕ್ ಸೀಸನ್ ಚೇಂಜ್ ಆಗುತ್ತೆ. ಸೀಸನ್ ಚೇಂಜ್ ಆಗಬೇಕಾದ್ರೆ ನಿಮಗೆ ಗನ್ಸಿರುತ್ತೆ, ಗುರು ನಾನು ಯಾವಾಗ ರ್ಯಾಂಕ್ ಪುಷ್ ಮಾಡೋದು ಅಂತ. ಅದಕ್ಕೆ ನಿಮಗೋಸ್ಕರ ಅಂತಲೇ ಈ ವಿಡಿಯೋನ ತಂದಿದ್ದೀನಿ. ಈ ವಿಡಿಯೋ ಸ್ಪೆಷಾಲಿಟಿ ಏನಪ್ಪ ಅಂದರೆ, ನೀವು ಬೂಯಾ ಮಾಡ್ದಲ್ಲೇ ಕೂಡ ತುಂಬ ಚೆನ್ನಾಗಿ ರ್ಯಾಂಕ್ ಪ್ಲಸ್ ಮಾಡ್ಬೋದು, ಮತ್ತು ರ್ಯಾಂಕ್ ಪುಷ್ ಮಾಡ್ತಾ ಮಾಡ್ತಾ ನೀವು ನಿಮ್ಮ ಕೇಡಿ ಕೂಡ ಜಾಸ್ತಿ ಮಾಡ್ಕೋಬೋದು. ಅದು ಹೇಗೆ ಅಂತ ತಿಳ್ಕೊಬೇಕಂದ್ರೆ ವಿಡಿಯೋನ ಫುಲ್ ಲಾಸ್ಟಾಗ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರೋ ಅಥವಾ ಯಾರು ಸಬ್ಸ್ಕ್ರೈಬ್ ಮಾಡಿರೋ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಕನ್ನಡದಲ್ಲಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವೀಡಿಯೋಸು, ಅದ್ರ ಜೊತೆಗೆ ಎಲ್ಲ ರೀತಿಯ ಕಂಟೆಂಟು ನಮ್ಮ ಚಾನಲಲ್ಲಿ ಬರುತ್ತೆ. ನೀವು ಅದನ್ನ ನೋಡಿ ಆದಷ್ಟು ಬೇಗ ಎಂಜಾಯ್ ಮಾಡ್ಬೋದು, ಸರಿನಾ? ಮತ್ತು ಬೆಲ್ ಐಕಾನ್ ಆನ್ ಮಾಡೋದು ಮಾತ್ರ ಮರಿಬೇಡಿ. ನಡೀರಿ, ವಿಡಿಯೋನ ಸ್ಟಾರ್ಟ್ ಮಾಡ್ಬೋಣ. ಒಂದು ಸಣ್ಣ ಇಂಟ್ರೋ ಆದಮೇಲೆ ಮೊದಲಿಗೆ ಬರೋದು ನಮ್ಮ ಕ್ಯಾರೆಕ್ಟರು. ನೀವು ಎಷ್ಟು ಚೆನ್ನಾಗಿ ಕ್ಯಾರೆಕ್ಟರ್ ಕಾಂಬಿನೇಷನ್ ತಗೊಂಡೋಗ್ತಿರೋ ಅಷ್ಟು ಬೆಸ್ಟು ನಿಮಗೆ ರ್ಯಾಂಕ್ ಪುಷ್ ಟೈಮಲ್ಲಿ. ಬಟ್ ಎಲ್ಲ ಟೈಮ್ ಥರನೂ ಕೂಡ ಇಲ್ಲಿ ಕ್ರೋನೋ ಸಕ್ಕದ ಅಡ್ವಾಂಟೇಜ್ ಸಿಗುತ್ತೆ. ಇನ್ನು ಹೊಸ ಹೊಸ ಕ್ಯಾರೆಕ್ಟರ್ಸ್ಗಳು ಬಂದಿದೆ, ಅದು ಕೂಡ ತುಂಬಾ ಓಪಿಯಾಗಿ ಹೆಲ್ಪ್ ಮಾಡುತ್ತೆ ರ್ಯಾಂಕ್ ಪುಷ್ ಮಾಡೋ ಟೈಮಲ್ಲಿ. ಬಟ್ ನಿಮ್ಮ ಹತ್ರ ಆ ಕ್ಯಾರೆಕ್ಟರ್ಗಳು ಇರಲ್ಲ, ನೀವು ಕೂಡ ಆ ಕ್ಯಾರೆಕ್ಟರ್ನ ತಗೋಬೋದು ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಹೌದು ಗುರು, ಇವತ್ತಿನ ವಿಡಿಯೋನ ಸ್ಪಾನ್ಸರ್ ಮಾಡಿರೋದು ಸ್ಕಿಲ್ ಕ್ಲಾಶ್ ಅಂತ. ನೀವು ಕ್ರೋಮ್ಗೆ ಹೋಗಿ www.skillclash.com ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಸಿಗುತ್ತೆ. ಇದರಲ್ಲಿ ಇರುವಂಥ ಗೇಮ್ಸ್ನ ಆಡಿ ನೀವು ಮನಿನ ಅರ್ನ್ ಮಾಡ್ಬೋದು. ತುಂಬಾ ಸಿಲ್ಲಿ ಗೇಮ್ಸು ಮತ್ತು ಫುಲ್ ಈಸಿ ಆಗಿರುತ್ತೆ ಗೇಮ್ಸ್ ಎಲ್ಲ. ಕೇರಮ್ ಇರ್ಬೋದು, ಎಸ್ಕೇಪ್ ರನ್ ಇರ್ಬೋದು, ಇನ್ನು ಬೇಜಾನ್ ಗೇಮ್ಸ್ಗಳಿದೆ, ಅದನ್ನ ಆಡಿ ನೀವು ಆರಾಮಾಗಿ ಮನಿನ ಅರ್ನ್ ಮಾಡ್ಬೋದು. ನೋಡ್ತಿರ್ಬೋದು ಇಲ್ಲೇ ಇದೇ ರೀತಿ ಆಡಿ ನಾನಿಲ್ಲಿ 500 ರುಪೀಸ್ನ ಗಳಿಸಿದ್ದೀನಿ, ಮತ್ತು ಇನ್ನೂ ಜಾಸ್ತಿನೇ ಗಳಿಸಿದ್ದೀನಿ. ಆ ಮನಿನ ನೀವು ನಿಮ್ಮ ಪೇಟಿಎಮ್, UPI, ಇಲ್ಲಾಂದರೆ ಅಮೆಝಾನ್ ಪೇಗೆ ವಿಡ್ರಾ ಮಾಡ್ಕೋಬೋದು, ಇಲ್ಲಾಂದರೆ ನಿಮ್ಮ ಮೊಬೈಲ್ಸ್ಗೆ ನೀವು ರೀಚಾರ್ಜ್ನ ಮಾಡ್ಕೋಬೋದು. ನೋಡ್ತಿರ್ಬೋದು ಇಲ್ಲಿಗ ಆಗಲೇ 500 ರುಪೀಸು ಪೇಟಿಎಮ್ಗೆ ಕ್ರೆಡಿಟ್ ಆಗಿದೆ ನನಗೆ. ನೀವು ಇದರಲ್ಲಿ ರೆಫರ್ ಆ್ಯಂಡ್ ಅರ್ನ್ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಆಡಿ ಜಾಸ್ತಿ ಮನಿನ ಅರ್ನ್ ಮಾಡ್ಬೋದು. ಮತ್ತು ಇದರ ಸ್ಪೆಷಲ್ ಟೂರ್ನಮೆಂಟ್ಸ್ ಕೂಡ ಇರುತ್ತೆ, ಅದರಲ್ಲಿ ನಿಮಗೆ ಸ್ಮಾರ್ಟ್ಫೋನ್ಸು, ಲ್ಯಾಪ್ಟಾಪ್, ಇನ್ನೂ ಏನೇನೋ ಸಿಗುತ್ತೆ ಗುರು. ಮತ್ತು ಸ್ಕಿಲ್ ಕ್ಲಾಶ್ನ 1.5 ಕ್ರೋರ್ ಪ್ಲೇಯರ್ಸ್ ಆಡ್ತಿದ್ದಾರೆ, ನೀವು ಕೂಡ ಅದ್ರ ಪಾರ್ಟ್ ಆಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ, ಬೇಗ ಅವಾಗ ಜಾಯ್ನ್ ಆಗಿ ಲಿಂಕಿಂದ. ನನ್ನ ಕ್ಯಾರೆಕ್ಟರ್ ಕಾಂಬಿನೇಷನ್ ನೋಡೋದಾದರೆ ನಾನು ಹಯಾತೋ, ಮ್ಯಾಕ್ಸಿಮು, ಮೋಕೋ ಮತ್ತು ಊಕಾಂಗ್ನ ಯೂಸ್ ಮಾಡೋದು. ಹಯಾತೋಯಿಂದ ಜಾಸ್ತಿ ಡ್ಯಾಮೇಜ್ ಕೊಡ್ಬೋದು, ಮ್ಯಾಕ್ಸಿಮಿಂದ ಬೇಗ ಮೆಡಿಕೇಟ್ ತಿನ್ಬೋದು, ಮೋಕೋಯಿಂದ ಎನಿಮಿಗೆ ನಾವು ಫೈರ್ ಮಾಡಿದರೆ ಅದು ಬೇಗ ಸ್ಪಾಟ್ ಮಾಡ್ಕೋಬೋದು, ಮತ್ತು ಊಕಾಂಗಿಂದ ಬುಷ್ ಆಗ್ಬೋದು. ನನ್ನ ಪ್ರಕಾರ ಇದೆ ಬೆಸ್ಟ್ ಕ್ಯಾರೆಕ್ಟರ್ ಕಾಂಬಿನೇಷನ್ನು. ನಿಮ್ಮದು ಯಾವುದು ಬೆಸ್ಟ್ ಕ್ಯಾರೆಕ್ಟರ್ ಕಾಂಬಿನೇಷನ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಊಕಾಂಗ್ ಬೇಡ ಅಂದರೆ ನಿಮ್ಮ ಹತ್ರ ಕ್ರೋನೋ ಇದ್ದರೆ ನೀವು ಕ್ರೋನೋನ ಯೂಸ್ ಮಾಡ್ಕೋಬೋದು, ಸರಿನಾ? ಮತ್ತು ಝೋನಲ್ಲಿ ಸರ್ವೈವ್ ಮಾಡೋರು ನೀವು ಫೋರ್ಡ್ ಕ್ಯಾರೆಕ್ಟರ್ನ ಯೂಸ್ ಮಾಡಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ರ್ಯಾಂಕ್ ಮ್ಯಾಚಲ್ಲಿ ನೀವು ಲೋಡೌಟ್ಸ್ ತೊಗೊಂಡಿಲ್ಲ ಅಂದರೆ ಸ್ವಲ್ಪ ಮ್ಯಾಚ್ ಅಲ್ಲೇ ಸೋತಂಗಾಗ್ಬಿಡುತ್ತೆ. ಅದಕ್ಕೆ ನೀವು ಯಾವ್ದು ತೊಗೋಬೋದಪ್ಪ ಅಂದರೆ, ಫಸ್ಟು ನೀವು ಬೌಂಟಿ ತೊಗೊಳ್ಳಿ. ನೀವೇನಾದರೂ ರಷರ್ ಆಗಿದ್ದರೆ, ಇಲ್ಲಾಂದರೆ ತೊಗೊಳಕ್ಕೆ ಹೋಗಬೇಡಿ, ಇಲ್ಲ ಬ್ರೋ ನಾನು ಸ್ವಲ್ಪ ಕ್ಯಾಂಪ್ ಮಾಡಿ ಹಾಕ್ತೀನಿ, ಕ್ಯಾಂಪ್ ಅನ್ನೋಕ್ಕಿಂತ ಸೇಫಾಗಿ ಆಡ್ತೀನಿ ನಾನು ಆಗಿದ್ದರೆ, ನೀವು ಬೋನ್ ಫೈರು ಇಲ್ಲ ಏರ್ ಡ್ರಾಪ್ ತೊಗೊಳ್ಳಿ. ಏರ್ ಡ್ರಾಪು ನಿಮಗೆ ಕಷ್ಟ ಆಗ್ಬೋದು, ಎನಿಮಿ ಸ್ಪಾಟ್ ಮಾಡ್ತಾರೆ. ಅದಕ್ಕೆ ನೀವು ಬೋನ್ ಫೈರ್ನ ಯೂಸ್ ಮಾಡಿ, ಎನಿಮಿ ಯಾವಾಗ ನಿಮಗೆ ಡ್ಯಾಮೇಜ್ ಕೊಡ್ತಿತ್ತಾನೋ ಅವಾಗ ಬೋನ್ ಫೈರ್ ಹಾಕ್ಕೊಂಡು ಆರಾಮಾಗಿ ಹೀಲಾಗಿ. ಮತ್ತು ಬೇಸಿಕಲ್ಲಿ ಸ್ಕ್ಯಾನರ್ ತೊಗೊಳ್ಳಿ, ಅದೊಂದೇ ಚೆನ್ನಾಗಿರೋದು. ಬೇಸಿಕಲ್ಲಿ ಇನ್ಯಾವುದು ಅಷ್ಟೊಂದೇನು ಎಫೆಕ್ಟ್ ಕೊಡೋದೇ ಇಲ್ಲ ರ್ಯಾಂಕ್ ಮ್ಯಾಚಸ್ಸಲ್ಲಿ. ಸ್ಕ್ಯಾನರ್ ತೊಗೊಳ್ಳಿ, ಇದರಿಂದ ನೀವು ಎನಿಮೀಸು ಎಲ್ಲಿ ಇಳಿತಾರೋ ಅದನ್ನ ಆರಾಮಾಗಿ ಸ್ಪಾಟ್ ಮಾಡ್ಬೋದು. ಈಗ ಮ್ಯಾಚಲ್ಲಿರೋ ಟಿಪ್ಸ್ನ ನೋಡೋಕ್ಕಾದರೆ, ಫಸ್ಟ್ ಬರೋದು ಗೋ ಫಾರ್ ಆ್ಯಸ್ ಯು ಕ್ಯಾನ್ ಅಂತ. ಸೊ ಪ್ಲೇನಲ್ಲಿ ಎಜೆಕ್ಟ್ ಆಗಿದ ತಕ್ಷಣ ನಾವು ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗಬೇಕು. ಪ್ಲೇನ್ ಹೋಗ್ತಿರೋತ್ತಲ್ಲ ಆ ಸೈಡಲ್ಲ, ಅದ್ರ ಅಕ್ಕಪಕ್ಕ ಹೋಗ್ಬೇಕು. ಸ್ಟ್ರೇಟಾಗಿ ಹೋಗ್ಬಿಟ್ಟಿರ ಆಮೇಲೆ ಎನಿಮೀಸ್ ಬೇಜಾಂತನ ಇಳಿಬಿಡ್ತಾರೆ, ಆಮೇಲೆ ಅಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ ಕುರುಕ್ಷೇತ್ರ. ಸೊ ಈ ರೀತಿ ಹೋಗ್ಬಿಟ್ಟು ನೀವು ಚೆನ್ನಾಗಿ ಲೂಟ್ ಹೊಡಿಬೇಕು. ಎಷ್ಟೊಂದು ಜನಕ್ಕೆ ಡೌಟ್ ಬಂದಿರುತ್ತೆ, ಪೈರೇಟ್ ಬ್ರೋ ನಾವು ಯಾವ ಮೋಡಲ್ಲಿ ರ್ಯಾಂಕ್ ಪುಷ್ ಮಾಡಬೇಕು ಅಂತ, ಸೋಲೋ ಪುಷ್ ಮಾಡಬೇಕಾ, ಡುವೋ ಪುಷ್ ಮಾಡಬೇಕಾ ಅಥವಾ ಸ್ಕ್ವಾಡ್ ಪುಷ್ ಮಾಡಬೇಕಾ ಅಂತ. ನನ್ನ ಪ್ರಕಾರ ಯಾವುದಪ್ಪ ಅಂದರೆ ಡುವೋನೇ ಬೆಸ್ಟು. ಯಾಕಪ್ಪ ಅಂದರೆ ಜಾಸ್ತಿ ಮೈನಸ್ ಆಗಲ್ಲ, ಮತ್ತು ಇಬ್ಬರೇ ಇರ್ತೀವಿ, ಕೋಆರ್ಡಿನೇಷನ್ ಇರುತ್ತೆ ಇಬ್ಬರ ಮಧ್ಯೆನೂ. ನಿಮ್ಮ ಹತ್ರ ಡುವೋ ಅಥವಾ ಸ್ಕ್ವಾಡ್ ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕಾರ್ಡ್ ಲಿಂಕ್ ಇದೆ, ಅಲ್ಲೋಗಿ ಜಾಯ್ನ್ ಆಗಿ. ಜನರಲಲ್ಲಿ ಹಾಕಿ ನೀಡೇ ಡುವೋ ಅಂತ, ಯಾರಾದರೂ ಇರ್ತಾರೆ ಪುಷ್ ಮಾಡೋರು, ನೀವು ಅವ್ರ ಜೊತೆ ಕೂಡ ಅಲ್ಲಿ ಪುಷ್ ಮಾಡ್ಬೋದು, ಸರಿನಾ? ನೆಕ್ಸ್ಟ್ ಟಿಪ್ ಬಂದು ಯೂಸ್ ಆಫ್ ಗ್ರೆನೇಡ್ ಮತ್ತು ಲ್ಯಾಂಡ್ ಮೈನ್ ಅಂತ. ನೋಡಿ ಇಲ್ಲಿ ನಾನು ಹೋಗ್ತಾ ಇದ್ದೀನಿ, ನಮ್ಮ ಟೀಮ್ಮೇಟು ನಾಕಾಗಿ ಹೊಗೆ ಹಾಕ್ಸ್ಕೊಬಿಟ್ಟವ್ರೆ. ಇಲ್ಲಿ ನಾನು ಒಳಗೆ ರಶ್ ಮಾಡೋಣ ಅಂತ ಹೋಗ್ತೀನಿ, ಬಟ್ ಎನಿಮಿ ಮೇಲೆ ಹೋಗ್ತಾನೆ, ಆವಾಗ ನನ್ನ ಕಣ್ಣಿಗೆ ಎರಡು ಗ್ರೆನೇಡ್ ಕಾಣಿಸುತ್ತೆ. ನಾನು ರಶ್ ಮಾಡಿದರೆ ಎನಿಮಿ ಆರಾಮಾಗಿ ಹೊಡಿತಿದ್ದ, ಅವನ ಹತ್ರನೂ ಶಾರ್ಟ್ ಗನ್ ಇತ್ತು, ಬಟ್ ನಾನು ಇಲ್ಲಿ ಗ್ರೆನೇಡ್ ಹಾಕಿದೆ, ಗ್ರೆನೇಡಿಂದ ಅವನು ಆರಾಮಾಗಿ ಸತ್ತೋಗ್ಬಿಟ್ಟ. ಮತ್ತು ಈ ಕ್ಲಿಪ್ಪಲ್ಲೂ ನೋಡ್ಬೋದು ಎನಿಮಿ ನನ್ನ ಮೇಲೆ ಆರಾಮಾಗಿ ರಶ್ ಮಾಡ್ತಿದ್ದಾನೆ ಓಕಂಗ್ ಹಾಕ್ಕೊಂಡು, ಆದರೆ ನನ್ನ ಹತ್ರ ಒಂದು ಗ್ರೆನೇಡ್ ಇತ್ತು, ಅದಕ್ಕೆ ನಾನು ಕುಕ್ ಮಾಡಿ ಅವ್ನು ಬರ್ತಿದ್ದ ದಾರಿಗೆ ಹಾಕಿದೆ. ಅವನು ಗ್ಲೂವಲ್ಲೆಲ್ಲ ಹಾಕ್ಬಿಟ್ಟು ಆಚೆ ಬಂದ, ನೋಡಿದ್ರೆ ಅಲ್ಲೇ
ಡಮಾರ್ ಅಂದು ಅವನಲ್ಲೇ ಸತ್ತೋಗ್ಬಿಟ್ಟ. ಇದನ್ನ ನೀವು ರ್ಯಾಂಕ್ ಮ್ಯಾಚ್ ಅಲ್ಲಿ ಯೂಸ್ ಮಾಡಿದ್ರೆ ನಿಮಗೆ ಏನಪ್ಪ ಅಡ್ವಾಂಟೇಜ್ ಅಂದ್ರೆ, ನೀವು ಏನಾದರೂ ಟೂರ್ನಮೆಂಟ್ಸ್ ಆಡೋಕ್ಕೋದ್ರೆ ಅಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಸಿಕ್ಕಿರುತ್ತೆ ಮೊದಲೇ ರ್ಯಾಂಕ್ ಮ್ಯಾಚಸ್ ಅಲ್ಲಿ. ಇದರಿಂದ ನೀವು ಅಲ್ಲಿ ಇದನ್ನ ಅಪ್ಲೈ ಮಾಡ್ಬೋದು. ಮತ್ತೆ ನಿಮ್ಮ ಹತ್ರ ಬುಲೆಟ್ಸ್ ಇರಲ್ಲ ಬಟ್ ಗ್ರೆನೇಡ್ಸ್ ಇರುತ್ತೆ, ಆ ಟೈಮಲ್ಲೂ ಕೂಡ ಗ್ರೆನೇಡ್ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಅದನ್ನ ಯೂಸ್ ಮಾಡೋಕೆ ಬರಬೇಕು ಅಷ್ಟೇ ಗ್ರೆನೇಡ್ನ. ಅದ್ರ ಮೇಲೂ ವೀಡಿಯೋ ಬೇಕಂದ್ರೆ ಹೇಳಿ, ಅದ್ರ ಮೇಲೂ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವೀಡಿಯೋ ಮಾಡಿ ಹಾಕ್ಬಿಡೋಣ ಕೊನೆಗೆ. ಇದೆಲ್ಲ ಆದಮೇಲೆ ನಾನೇ ಪ್ರೋ ಪ್ಲೇಯರ್ ಅಂದ್ಕೊಂಡು ಇಲ್ಲಿ ಹೋಗ್ತಿದ್ದೆ, ನೋಡಿದ್ರೆ ಲ್ಯಾಂಡ್ ಮ್ಯಾನ್ ಇತ್ತು, ನಾನು ನೋಡೇ ಇಲ್ಲ. ಎರಡು ಲ್ಯಾಂಡ್ ಮ್ಯಾನ್ ಇಕ್ಕಿದ್ದ, ಅದರಿಂದ ನಾನು ಅಲ್ಲೇ ಸ್ಪಾಟ್ ಔಟು. ಇಲ್ಲಿ ನೋಡ್ತಿರ್ಬೋದು ಇವ್ನಿಗೆ ಒಂದು ಕಿಲ್ ಬಂದಿದೆ. ನೀವು ಅಷ್ಟೇ ಗಾಯ್ಸ್, ಎಲ್ಲೇ ಲ್ಯಾಂಡ್ ಮ್ಯಾನ್ ಇಕ್ಕಿದ್ರು ಕೂಡ ಎರಡೆರಡು ಲ್ಯಾಂಡ್ ಮ್ಯಾನ್ ಇಕ್ಕಿ ಇದರಿಂದ ಎನಿಮಿ ಬೇಗ ಡೆತ್ ಆಗಿಬಿಡ್ತಾನೆ. ಇಲ್ಲೂ ಒಬ್ಬ ಲ್ಯಾಂಡ್ ಮ್ಯಾನ್ ಇಕ್ಕಿದ್ದ ಬಟ್ ನನಗೇನೂ ಆಗಿಲ್ಲ, ಎರಡು ಲ್ಯಾಂಡ್ ಮ್ಯಾನ್ ಇಕ್ಕಿದ್ರೆ ಪಕ್ಕ ಅಲ್ಲೇ ಡಮಾರು. ನೆಕ್ಸ್ಟ್ ಬಂದು ಅವಾಯ್ಡ್ ಫೈಟ್ ಇನ್ ಝೋನ್ ಶ್ರಿಂಕ್ ಅಂತ. ನೋಡಿ, ಝೋನ್ಗೆ ನೀವು ಯಾವಾಗ ಝೋನ್ ಡಿಟೆಕ್ಟ್ ಆಗಿಬಿಡುತ್ತೋ ಅವಾಗಲೇ ಹೋಗ್ಬಿಡ್ಬೇಕು, ಇಲ್ಲಾಂದರೆ ಈ ರೀತಿ ಹೋಗ್ಬೇಕಾದ್ರೆ ಎನಿಮೀಸು ತಕಾಬೊಕ್ಕೆ ಅಂತ ಫೈರ್ ಮಾಡಿಬಿಡ್ತಾರೆ. ಎಂಥ ಪ್ಲೇಯರೇ ಆಗಿರಲಿ ಸ್ವಲ್ಪನಾದರೂ ಗಾಬರಿ ಆಗೇ ಆಗುತ್ತೆ. ನಮಗೆ ಇಲ್ಲಿ ಒಬ್ಬ ಎನಿಮಿ ಕಾಣಿಸ್ದ, ಅವನಿಗೆ ಫೈರ್ ಮಾಡೋಕ್ಕೋದ್ರೆ ನೋಡಿದ್ರೆ ಅಕ್ಕಪಕ್ಕ ಇರೋ ಎನಿಮೀಸ್ ಎಲ್ಲ ನನ್ನ ಮೇಲೆ ಫೈರ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರು. ನಮ್ಮ ಟೀಮ್ಮೇಟ್ ಕೂಡ ಹಂಗೆ ಡೆತ್ ಆಗಿಬಿಟ್ರು. ಅದಕ್ಕೆ ನಾನು ಗ್ಲೂವಾಲ್ನ ಕರೆಕ್ಟಾಗಿ ಕವರ್ ಮಾಡ್ಕೊಂಡು ಇಲ್ಲೇ ಕೂತಿದ್ದೀನಿ. ಇವಾಗ ನೋಡಿ, ಯಾರೂ ಫೈರ್ ಮಾಡ್ತಾನೆ ಇಲ್ಲ, ಎಲ್ಲ ಝೋನ್ಗೆ ಹೋಗ್ಬೇಕು ಅಂದ್ಕೊಂಡು ಹೋಗ್ತಿದ್ದಾರೆ. ಮತ್ತು ಗೈಸ್, ಎಷ್ಟೊಂದು ಜನ ಗ್ಲೂವಾಲ್ ಇದ್ದರೂ ಹಾಕೋಕ್ಕೆ ಕನ್ಫ್ಯೂಸ್ ಮಾಡ್ತಾರೆ, ಇಲ್ಲ ಗುರು ಗ್ಲೂವಾಲ್ ಇಲ್ಲಿ ಬೇಕಾಗುತ್ತೆ ಆಮೇಲೆ ಅಂತ. ಗುರು, ನೀನು ಆವಾಗಲೇ ಡೆತ್ ಆಗಿಬಿಡ್ತೀಯ ಗ್ಲೂವಾಲ್ ಯೂಸ್ ಮಾಡಿಲ್ಲ ಅಂದರೆ ಬೇರೆಯವ್ರು ಆರಾಮಾಗಿ ಹೊಡ್ಬಿಡ್ತಾರೆ ಎಮ್ ಟುಬಿಯಿಂದ, ಸರಿನಾ? ಸೊ ಆದಷ್ಟು ನೀವು ಗ್ಲೂವಾಲ್ನ ಯೂಸ್ ಮಾಡಿ ಯಾವಾಗ ಬೇಕಾಗುತ್ತೋ ಅವಾಗ. ಮತ್ತು ಆದಷ್ಟು ಝೋನ್ ಬಂದಿದ ತಕ್ಷಣ ಝೋನ್ಗೆ ಹೋಗೋಕ್ಕೆ ಟ್ರೈ ಮಾಡಿ, ಇಲ್ಲಾಂದರೆ ಝೋನ್ ಮಧ್ಯಕ್ಕೆ ಹೋಗಿ, ಅಲ್ಲೇ ಝೋನ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ನೆಕ್ಸ್ಟ್ ಬಂದು ಅವಾಯ್ಡ್ ಓಪನ್ ಫೈಟ್ಸ್ ಅಂತ. ಸಖತ್ ಜನ ಓಪನಲ್ಲೇ ಫೈಟ್ ಮಾಡೋಕೆ ಹೋಗ್ಬಿಡ್ತಾರೆ, ಕವರ್ ಇರಲ್ಲ ಏನಿಲ್ಲ, ಗ್ಲೂವಾಲ್ ಇದೆ ಬಿಡು ಆರಾಮಾಗಿ ಫೈಟ್ ಮಾಡೋಣ ಅನ್ಕೋತಾರೆ. ಬಟ್ ನಮ್ಮಂಥ ಕೆಲವು ಪ್ಲೇಯರ್ಸ್ಗಳಿರ್ತಾರೆ, ಅವರು ಥರ್ಡ್ ಪಾರ್ಟಿ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ನೋಡ್ತಿರ್ಬೋದು, ಮುಂದೆ ಒಬ್ಬ ಎನಿಮಿ ನಾನು ಆರಾಮಾಗಿ ಲೂಟ್ ಮಾಡ್ಬೋದು ಅಂತ ಲೂಟ್ ಮಾಡ್ತಿದ್ದ, ನಾನು ಸ್ಕೋಪಾಗಿ ಆರಾಮಾಗಿ ಮುಗಿಸೇಬಿಟ್ಟೆ ಅವನ್ನ. ಸರಿನಾ? ನೀವು ಕೂಡ ಅಷ್ಟೇ, ಅಕ್ಕಪಕ್ಕ ನೋಡ್ಕೊಂಡಿರಿ, ಮತ್ತು ನೀವು ಲೂಟ್ ಮಾಡಬೇಕಾದ್ರೆ ಸ್ವಲ್ಪ ರೊಟೇಟಿಂಗ್ ಮಾಡ್ತೀರಿ, ಅದರಿಂದ ಏನಪ್ಪ ಆಗುತ್ತಂದರೆ ಒಂದು ನಿಮಗೆ ಡ್ಯಾಮೇಜ್ ಸಿಕ್ಕಿದ ತಕ್ಷಣ ಬೇಗ ಗೊತ್ತಾಗ್ಬಿಡುತ್ತೆ, ಮತ್ತು ನೀವು ಇನ್ನು ಗ್ಲೂವಾಲ್ಸ್ ಹಾಕಿ ನೀವು ಕವರ್ನ ತೊಗೋಬೋದು. ನೀವು ಬುಯ ಮಾಡಿದ್ರೇ ನಿಮ್ಮ ರ್ಯಾಂಕು ಪುಷ್ ಆಗುತ್ತೆ ಅಂತ ಅಲ್ಲ, ನೀವು ಟಾಪ್ 5 ಅಥವಾ 10 ಬಂದರೂ ಕೂಡ ಸಾಕು, ನಿಮ್ಮದು ಆರಾಮಾಗಿ ಪ್ಲಸ್ ಆಗುತ್ತೆ. ನಿಮ್ದು ಏನಾದರೂ ಕೇಳಿ ಜಾಸ್ತಿ ಮಾಡ್ಕೋಬೇಕಪ್ಪ ಅಂದರೆ, ಕೆಲವರು ಇರ್ತಾರೆ, ಗುರು ನಾನು ಮಿನಿಮಮ್ 3 ಕಿಲ್ ಹೊಡಿಲೇಬೇಕು ಒಂದು ಮ್ಯಾಚಲ್ಲಿ ಅಂತ ಅಂದ್ಕೊಂಡಿರ್ತೀರ, ಅಂಥವ್ರು ಏನಪ್ಪ ಅಂದರೆ ನೀವು 2 ಕಿಲ್ ಹೊಡೆದು ಬುಯ ಮಾಡಿದ್ರು ಕೂಡ ನಿಮ್ಮದು ಕೇಡಿ ಜಾಸ್ತಿ ಆಗ್ತಾ ಇರುತ್ತೆ. ಏನಿಲ್ಲ, ನೀವು ಬುಯ ಹೊಡಿಬೇಕು, ಬುಯ ಹೊಡೆದಾಗ ಏನಪ್ಪ ಆಗುತ್ತೆ ಅಂದರೆ ನಿಮ್ಮದು ಕೇಡಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಈಗ ಕ್ರಿಕೆಟಲ್ಲಿ ನಾಟ್ ಔಟ್ ಇದ್ದರೆ ಆ್ಯಾವ್ರೇಜ್ ಜಾಸ್ತಿ ಆಗುತ್ತಲ್ಲ ಬ್ಯಾಟ್ಸ್ಮೆನ್ದು, ಅದೇ ರೀತಿ ಇದೂ. ಈ ಕ್ಲಿಪ್ಪಲ್ಲಿ ನೋಡ್ಬೋದು, ನಾನು ಆವಾಗಲೇ ಹೇಳಿದ್ದೆ ಝೋನ್ ಬಂದಿದ ತಕ್ಷಣ ಬೇಗ ಹೋಗ್ಬೇಕಂತ, ಬಟ್ ನಾನಿಲ್ಲಿ ಒಳ್ಳೆ ಪ್ರೋ ಪ್ಲೇಯರ್ ಥರ ಇಲ್ಲಿ ಬಂದುಬಿಟ್ಟೆ, ಝೋನ್ ಒಳಗೆ ಹೋಗ್ತಾ ಇದ್ದೀನಿ. ಇವನ ಹತ್ರ ಶಾರ್ಟ್ ಗನ್ ಇದೆ, ನಾನು ಇವನಿಗೆ ಹೆಂಗೋ ಆರಾಮಾಗಿ ಹೊಡ್ಬಿಡ್ತೀನಿ ಗೈಸ್, ಬಟ್ ಹಿಂದೆ ಇರ್ತಾರಲ್ಲ ಎನಿಮಿ, ಅವ್ನು ನನಗೆ ಹೊಡ್ಬಿಡ್ತಾನೆ. ಅಡ್ವಾಂಟೇಜ್ ಇತ್ತು ಅವನ ಹತ್ರ ಝೋನ್ದು. ನೀವು ಝೋನಿಗೆ ಕರೆಕ್ಟಾಗಿ ಹೋಗಿದ್ರೆ ನಿಮಗೂ ಕೂಡ ಇದೇ ರೀತಿ ಅಡ್ವಾಂಟೇಜ್ ಸಿಗುತ್ತೆ, ಮತ್ತು ಆರಾಮಾಗಿ ಕಿಲ್ಸ್ ಕೂಡ ನೀವು ಮಾಡ್ಬೋದು. ಬೋನಸ್ ಪಾಯಿಂಟ್ ಕಡೆ ಬಂದ್ಬಿಡೋಣ. ಈಗ ಬೋನಸ್ ಪಾಯಿಂಟ್ ಏನಿಲ್ಲ, ನೀವು ಏನಾದರೂ ಬೇಗ ಎಜೆಕ್ಟ್ ಆಗಬೇಕಂದ್ರೆ ನೀವು ಫ್ಯಾಲ್ಕೋಪೇಟ್ನ ಯೂಸ್ ಮಾಡಬೇಕು, ಮತ್ತು ನೀವು ಗ್ರೆನೇಡ್ನ ಯೂಸ್ ಮಾಡ್ತೀರಾ ಅಂದರೆ ಬೀಸ್ಟನ್ ಪೆಟ್ ಇದೆ, ಆ ಬೀಸ್ಟನ್ ಪೆಟ್ನ ಯೂಸ್ ಮಾಡ್ಬೋದು, ಇದರಿಂದ ನಿಮ್ಮ ರೇಂಜ್ ಜಾಸ್ತಿ ಆಗುತ್ತೆ ಗ್ರೆನೇಡ್ ಹಾಕೋದು. ಮತ್ತು ಗೈಸ್, ನೀವು ಸೋಲೋದಲ್ಲಿ ರ್ಯಾಂಕ್ ಪೋಸ್ಟ್ ಮಾಡಿದ್ರೆ ತುಂಬ ಜಾಸ್ತಿ ಡ್ಯಾಮೇಜ್ ಕೊಡುತ್ತಲ್ಲ ಅಂಥ ಗನ್ಸ್ನ ಯೂಸ್ ಮಾಡಿ. ಈಗ ಯಾವುದೋ ಹೊಸ ಗನ್ ಬಂದಿದ್ದಲ್ಲ ABCD ಅಂತ, ಅದ್ಯಾವುದೋ ಗನ್ನು, ಅದನ್ನ ಯೂಸ್ ಮಾಡಿ. 3 ಬುಲೆಟಲ್ಲೇ ಎನಿಮಿ ಡಮಾರು. ಮತ್ತು ಶಾರ್ಟ್ ರೇಂಜ್ಗೆ MP40 ಯೂಸ್ ಮಾಡಿ, ಶಾರ್ಟ್ ಗನ್ ಬೇಡ. ನೀವು ಜಾಸ್ತಿ ಕ್ಲೋಸ್ ರೇಂಜ್ ಫೈಟೇ ತೊಗೋಬಾರ್ದು ರ್ಯಾಂಕ್ ಪೋಸ್ಟ್ ಮಾಡಬೇಕಾದ್ರೆ, ಆದಷ್ಟು ಲಾಂಗ್ ರೇಂಜಲ್ಲೇ ಫೈಟ್ ತಗೊಳ್ಳೋಕ್ಕೆ ಪ್ಲ್ಯಾನ್ ಹಾಕಿ. ಮತ್ತು ದಿನದ ಫಸ್ಟ್ ಮ್ಯಾಚ್ನ ಬೂಯ ಮಾಡಿ, ಇದರಿಂದ ನಿಮಗೆ 20 ಪಾಯಿಂಟ್ಸ್ ಎಕ್ಸ್ಟ್ರಾ ಸಿಗುತ್ತೆ ರ್ಯಾಂಕ್ ಮ್ಯಾಚಸ್ಸಲ್ಲಿ. ಸೊ ಇಲ್ಲಿಗೆ ಇವತ್ತಿನ ನಮ್ಮ ವಿಡಿಯೋ ಮುಗಿಯುತ್ತೆ. ನಿಮ್ಮೆಲ್ರಿಗೂ ಕೂಡ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಬೇರೆ ರೀತಿಯೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಈ ಸತಿ ರ್ಯಾಂಕ್ ಪೋಸ್ಟ್ ಮಾಡಬೇಕಾದ್ರೆ. ನೀವು ಸ್ವಲ್ಪ ಸ್ಕಿಲ್ಸ್ನ ಕೂಡ ಇಂಪ್ರೂವ್ ಮಾಡ್ಕೋಬೋದು, ಸರಿನಾ? ಇನ್ನು ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಬಿಡೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಪ್ಪ ಅಂದರೆ ಇದೇ ರೀತಿ ಒಳ್ಳೆ ವಿಡಿಯೋಸ್ ನಮ್ಮ ಚಾನಲ್ಗೆ ಬರ್ತಾ ಇರುತ್ತೆ. ಮತ್ತು ಇನ್ಸ್ಟಾಗ್ರಾಮಲ್ಲೂ ಬೇಗ ಫಾಲೋ ಮಾಡಿ. 1K ಫಾಲೋವರ್ಸ್ಗೆ ಇನ್ನು ಬರೀ 6-5 ಫಾಲೋವರ್ಸ್ ಬೇಕು ಅಷ್ಟೇ. ಗೈಸ್, ನಾನು ಮೊದಲೇ ಹೇಳ್ದಂಗೆ ಸ್ಕಿಲ್ ಕ್ಲಾಸಿಂದ ನೀವು ಮನಿನ ಅರ್ನ್ ಮಾಡ್ಬೋದು. ಬೇಗ ಬೇಗ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಬೇಗ ಆಗಿ ಜಾಯ್ನ್ ಆಗಿ ಮನಿನ ಅರ್ನ್ ಮಾಡಿ. ನಿಮ್ಗೆ ಏನಾದರೂ ಒನ್ ಟ್ಯಾಪ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ರೈಟಲ್ಲಿರೋ ಬಿಡೋಣ ಕ್ಲಿಕ್ ಮಾಡಿ. ಇಲ್ಲ ಬ್ರೋ, ನಾನು ಒನ್ ಟ್ಯಾಪ್ ಇನ್ ಟ್ಯಾಪ್ ಎಲ್ಲ ಹೊಡೆಯಲ್ಲ, ನಾನು MP40 ಪ್ಲೇಯರ್ ಅನ್ನೋಂಗಿದ್ರೆ ಲೆಫ್ಟಲ್ಲಿರೋ ಬಿಡೋಣ ಕ್ಲಿಕ್ ಮಾಡಿ, ಎಂಜಾಯ್ ಮಾಡಿ.